ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಅಂಕುಶ ಹಾಕೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರ್ಯಾಯ ನಾಯಕತ್ವ ರೂಪಿಸೋಕೆ ಯೋಜನೆ ಸಿದ್ಧವಾಗಿದ್ದು ಸದಾನಂದ ಗೌಡರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಯಡಿಯೂರಪ್ಪ ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ಕಡಿವಾಣ ಹಾಕಲು ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದ್ದು ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ ವೇಳೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಅಂಕುಶವನ್ನು ಹಾಕೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಅವರ ಪರವಾಗಿ ಮತ್ತೆ ಬೇರೆ ಯೋಜನೆ ರೂಪಿಸೋಕೆ ನಾಯಕತ್ವವನ್ನು ಕೊಡೋಕೆ ಈಗಾಗಲೇ ಯೋಜನೆ ತಯಾರಾಗಿದೆ. ಸದಾನಂದ ಗೌಡರು ಏನು ಕೇಂದ್ರ ಸಚಿವರು ಸದಾನಂದ ಗೌಡರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಎದ್ದ ಬೆನ್ನಲ್ಲಿ ಈಗ ಯಡಿಯೂರಪ್ಪನವ್ರಿಗೆ ಅಂಕುಶ ಹಾಕೋಕೆ ಹೈಕಮಾಂಡ್ ನಿರ್ಧರಿಸಿದೆ. ಅವರ ಏಕಪಕ್ಷೀಯ ನಿರ್ಧಾರವೇ ಇದಕ್ಕೆ ಮುಳುವಾಯಿತಾ ಅಂತ ಹರೀಶ್? ಪ್ರಭು, ಕರ್ನಾಟಕ ಬಿಜೆಪಿ ಘಟಕಕ್ಕೆ ಒಂದು ಮೇಜರ್ ಸರ್ಜರಿಯನ್ನ ಮಾಡಬೇಕು ಅನ್ನುವಂತಹದ್ದು ಈ ಹಿಂದಿನಿಂದಲೂ ಹೈಕಮಾಂಡ್ ನಿರ್ಧಾರವನ್ನ ಮಾಡ್ತಿತ್ತು. ಅಂದ್ರೆ ಅದಕ್ಕೆ ಸೂಕ್ತವಾದ ಸಮಯ ಇರಲಿಲ್ಲ. ಅಂದ್ರೆ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಅವರ ನಡುವಿನ ಕಿತ್ತಾಟ ಏನಿತ್ತು ಅದು ತಕ್ಷಣಕ್ಕೆ ಶಮನ ಆಗಿದ್ರು ಕೂಡ ಅದು ಮತ್ತೆ ಮತ್ತೆ ಪದೇ ಪದೇ ಕಾಣ್ತಾ ಇದೆ. ನಿನ್ನೆ ನಡೆದಂತಹ ಕಾರ್ಯಕಾರಿಣಿಯಲ್ಲೂ ಕೂಡ ಈಶ್ವರಪ್ಪನವರು ಈ ಒಂದು ಕಾರ್ಯಕಾರಿಣಿಗೆ ಭಾಗವಹಿಸಿರಲಿಲ್ಲ. ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದನ್ನು ನಾವು ಕಾಣ್ಬೋದು. ಅಂದ್ರೆ ಎಲ್ಲ ಒಂದ್ ಕಡೆ ಇಬ್ಬರಿಗೂ ಸರಿ ಹೊಂದ್ತಾ ಇಲ್ಲ ಅನ್ನುವಂತಹದ್ದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಮತ್ತೆ ಇದು ಯಾವತ್ತಾದ್ರೂ ಒಂದು ಸ್ಫೋಟಗೊಂಡು ಪಕ್ಷಕ್ಕೆ ಹಾನಿ ಆಗುತ್ತೆ ಅನ್ನುವಂತಹದ್ದು ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಸಮನ್ವಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಪಕ್ಷಕ್ಕೆ ಒಂದಷ್ಟು ಸಂಘಟನೆ ರೂಪದಲ್ಲಿ ಚೈತನ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನ ಮಾಡುವ ಸಾಧ್ಯತೆ ಇದೆ ಅನ್ನುವಂತದನ್ನ ಹೇಳಲಾಗ್ತಿದೆ. ಅದು ಕೇಂದ್ರದಿಂದ ರಾಜ್ಯಕ್ಕೆ ಸದಾನಂದ ಗೌಡರನ್ನ ಕಳಿಸ್ಬೇಕು, ಅಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ಯಾವ್ಯಾವ ನಾಯಕರಲ್ಲಿ ಅಸಮಾಧಾನ ಇದೆ ಅವರಿಬ್ಬರನ್ನು ಕೂಡ ಸಮನ್ವಯತೆಯಿಂದ ಕರೆದುಕೊಂಡು ಹೋಗುವಂತಹ ಒಬ್ಬ ನಾಯಕ ಬೇಕು ಅನ್ನುವಂತಹದ್ದನ್ನ ನಿರ್ಧಾರ ಮಾಡಿದೆ. ಹಾಗಾಗಿ ಸದಾನಂದ ಗೌಡರನ್ನ ರಾಜ್ಯಕ್ಕೆ ಕಳಿಸ್ಬೇಕು, ಪಕ್ಷಕ್ಕೆ ಒಂದಷ್ಟು ಸಂಘಟನೆಯ ಮೂಲಕ ಚೈತನ್ಯ ಕೊಡಬೇಕು ಅನ್ನುವಂತಹದ್ದು ಈಗಾಗಲೇ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನುವಂತಹದ್ದನ್ನು ಹೇಳಲಾಗ್ತಿದೆ. ಅಂದ್ರೆ ಸೆಂಟ್ರಲ್ ಅಲ್ಲೂ ಕೂಡ ಸದಾನಂದ ಗೌಡರಿಗೆ ಪ್ರಮುಖವಾದ ಖಾತೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅವರು ರಾಜ್ಯಕ್ಕೆ ಸೂಕ್ತ ಅನ್ನುವಂತಹದ್ದು ಕೇಂದ್ರದ ನಾಯಕರಿಗೆ ಬಂದಿದೆ. ಜೊತೆಗೆ 12ನೇ ತಾರೀಕು ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ, ಅವತ್ತೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಸದಾನಂದ ಗೌಡರನ್ನು ಪ್ರಚಾರ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಅವತ್ತೇ ಕೈಗೊಳ್ತಾರೆ ಅನ್ನುವಂತಹದ್ದನ್ನ ಹೇಳಲಾಗ್ತಿದೆ. ಇಲ್ಲಿ ಈಗ ಲಾಸ್ಟ್ ಒಂದು 6-7 ತಿಂಗಳಿಂದ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆಯಲ್ಲಿ ಕುಂದಿದೆ. ಯಾವ ಪ್ರಕರಣವನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಕೊಂಡು ಹೋದ್ರು ಕೂಡ ಎಲ್ಲವೂ ಕೂಡ ಬ್ಯಾಕ್ ಫೈರ್ ಆಗ್ತಿದೆ. ಹೀಗಾಗಿ ಒಂದು ಸಂಘಟನಾತ್ಮಕ ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸದಾನಂದ ಗೌಡರು ಸೂಕ್ತ. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ನಡುವಿನ ಸಮನ್ವಯತೆಯನ್ನು ಕಾಯ್ದುಕೊಂಡು ಹೋಗ್ಲಿಕ್ಕೆ, ಹಾಗೆ ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹವನ್ನ ಮೂಡ್ಲಿಕ್ಕೆ, ಹಾಗೆ ಮಿಷನ್ 150ಗೆ ಬೇಕಾದಂತ ಪೂರಕ ಅಂಶಗಳಿಗೆ ಸದಾನಂದ ಗೌಡರು ಪೂರಕ ಆಗ್ತಾರೆ. ಹಾಗೂ ಒಕ್ಕಲಿಗ ನಾಯಕನನ್ನು ಕೂಡ ಪಕ್ಷದಲ್ಲಿ ಬೆಳವಣಿಗೆ ಅವಶ್ಯಕ ಆಗಿದೆ. ಯಾಕೆಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಹಾಗೆ ಪ್ರತಿಪಕ್ಷ ನಾಯಕ ಈ ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ. ಎರಡು ಪ್ರಮುಖ ಅಧಿಕಾರಗಳು ಲಿಂಗಾಯತರಲ್ಲಿ ಇರುವಾಗ ಒಕ್ಕಲಿಗರಲ್ಲೂ ಕೂಡ ಅಸಮಾಧಾನ ಉಂಟಾಗಿದೆ. ಹೀಗಾಗಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಸದಾನಂದ ಗೌಡ ಅವರನ್ನ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಂಡಿದೆ. ಜೊತೆಗೆ ಈ ಪ್ಲೇಸ್ಗೆ ರೀಪ್ಲೇಸ್ ಮಾಡಿ ಕೇಂದ್ರದಲ್ಲಿ ರೀಪ್ಲೇಸ್ ಮಾಡ್ಲಿಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಸೆಂಟ್ರಲ್ಗೆ ಕರೆದುಕೊಂಡು ಮಿನಿಸ್ಟರ್ ಆಗಿ ಮಾಡಬೇಕು ಅನ್ನುವಂತಹದ್ದನ್ನ ನಿರ್ಧಾರವನ್ನ ಈಗಾಗಲೇ ಮಾಡಿದ್ದಾರೆ ಅನ್ನುವಂತಹದ್ದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ಲಿಕ್ಕೆ ಯಡಿಯೂರಪ್ಪ ಕೂಡ ಸಾಕಷ್ಟು ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಎಸ್, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರಿಗೆ ಅಂಕುಶ ಹಾಕೋಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ನಾಯಕತ್ವವನ್ನು ರೂಪಿಸೋಕೆ ಯೋಜನೆ ರೆಡಿಯಾಗಿದೆ. ಸದಾನಂದ ಗೌಡರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಏನು ಇದೇ ಆಗಸ್ಟ್ 12ಕ್ಕೆ ರಾಜ್ಯಕ್ಕೆ ಆಗಮಿಸ್ತಾರೋ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ, ಆ ಸಂದರ್ಭದಲ್ಲಿ ಅಧಿಕೃತವಾಗಿ ಅವರು ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪನವರ ಏಕಪಕ್ಷೀಯ ನಿರ್ಧಾರಗಳಿಗೆ ಕಡಿವಾಣ ಹಾಕೋಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಏನು 12ಕ್ಕೆ ಬರ್ತಾರೆ ರಾಜ್ಯಕ್ಕೆ, ಆ ಸಂದರ್ಭದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಬಹುದು ಅನ್ನುವಂತಹ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರಿಗೆ ಅಂಕುಶವನ್ನು ಹಾಕೋಕೆ ಬಿಜೆಪಿ ಈಗಾಗಲೇ ನಿರ್ಧರಿಸಿದೆ. ಇದಾದ ಬಳಿಕ ಮತ್ತೆ ಬಿಜೆಪಿ ಉಳಿದಲ್ಲಿ ಯಾವೆಲ್ಲ ಬದಲಾವಣೆ ನಡೆಯುತ್ತೋ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮಾತನಾಡೋಕೆ ಬಿಜೆಪಿ ಹಿರಿಯ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ. ಸರ್, ನಮಸ್ಕಾರ. ಸರ್, ನಮಸ್ಕಾರ ಸರ್.
ನಮಸ್ಕಾರ ಸರ್ ಈಗ ಏನು ಹೈಕಮಾಂಡ್ ತಮ್ಮ ಹೈಕಮಾಂಡ್ ನಿರ್ಧರಿಸುತ್ತದೆ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಸದಾನಂದ ಗೌಡರನ್ನು ಆಯ್ಕೆ ಮಾಡುವಂತಹ ಚಿಂತನೆಯಲ್ಲಿದೆ ಅಂದ್ರೆ ಯಡಿಯೂರಪ್ಪನವರು ಅರ್ಹರಿಲ್ವಾ ಅಂತ ಇದಕ್ಕೆ ನನಗೆ ಇಲ್ಲಿ ತನಕ ನೀವು ಹೇಳ್ತಾ ಇರುವಂತ ಸುದ್ದಿ ಇದು ಸುದ್ದಿ ಅಷ್ಟೇ ನಿಮಗೆ ನನಗೆ ಯಾವುದೇ ರೀತಿಯಾದಂತ ಕನ್ಫರ್ಮೇಷನ್ ಆಗಿಲ್ಲ ಓಕೆ ಏನು ಮಾಡ್ತಾರೆ ಅಂತ ಹೇಳಿ ಅಕಸ್ಮಾತ್ ಆ ರೀತಿ ಮಾಡೋ ಹಾಗಿತ್ತು ಅಂದ್ರೂ ಅದು ಸಂಪೂರ್ಣವಾಗಿ ಹೈಕಮಾಂಡ್ ಗೆ ಬಿಟ್ಟಂತ ವಿಷಯ ಎಲ್ಲರನ್ನೂ ಸಹ ಅವರ ಕಾನ್ಫಿಡೆನ್ಸ್ ತೆಗೆದುಕೊಂಡು ಎಲ್ಲವನ್ನೂ ಯೋಚನೆ ಮಾಡಿ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿ ತೆಗೆದುಕೊಳ್ಳುವಂತ ನಿರ್ಧಾರ ಇರುತ್ತೆ ಹೈಕಮಾಂಡ್ ತೆಗೆದುಕೊಳ್ಳುವಂತ ಯಾವುದೇ ನಿರ್ಧಾರ ಅದು ಪಕ್ಷದ ಹಿತದೃಷ್ಟಿಯಿಂದ ಇರುವಂತ ನಿರ್ಧಾರ ಆಗುತ್ತೆ ಮುಂಬರುವಂತ ಚುನಾವಣೆಯನ್ನು ಬಿಜೆಪಿ ಗೆಲ್ಲಬೇಕು ಅಂತ ಮಾಡ್ತಾ ಇರುವಂತ ಒಂದು ತೀರ್ಮಾನ ಆಗಿರುತ್ತೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಅದನ್ನ ನಾವು ಸ್ವಾಗತಿಸುತ್ತೇವೆ ಹೈಕಮಾಂಡ್ ನಿರ್ಣಯ ಏನಿದ್ರೂ ಸಹ ಅದು ನಮಗೆ ಶಿರೋಧಾರ್ಯ ಸರ್ ಈಗ ಕೆಲವೊಂದು ವಿಚಾರಗಳಿಗೆ ಸಾಕಷ್ಟು ಅಸಮಾಧಾನ ಇತ್ತು ಯಡಿಯೂರಪ್ಪನವರು ಹಾಗೆ ಈಶ್ವರಪ್ಪ ಮತ್ತೆ ಈ ಒಂದು ನಿರ್ಧಾರ ಆದ್ರೆ ಮತ್ತೆ ಅಸಮಾಧಾನ ಸ್ಫೋಟವಾಗಲ್ವಾ ಅಂತಲ್ಲಿ ನನಗೇನು ಹಾಗನ್ಸಲ್ಲ ಇನ್ ಮುಂದಕ್ಕೆ ನನಗನ್ಸುತ್ತೆ ಬಿಜೆಪಿ ನಾನು ಬಿಜೆಪಿ ಅಧಿಕೃತ ವಕ್ತಾರ ಅಲ್ಲ ಆದ್ರೆ ಇನ್ ಮುಂದಕ್ಕೆ ಚುನಾವಣೆ ಹತ್ರ ಬಂದಿರುವಂತ ಸಮಯದಲ್ಲಿ ಬಹಳ ಅಸಮಾಧಾನ ವ್ಯಕ್ತಪಡಿಸೋದು ಏನಾರ ಮಾಡ್ತು ಅಂತಂದ್ರೆ ಬಹುಶಃ ಪಕ್ಷ ನಿರ್ದಿಷ್ಟವಾದಂತ ಕ್ರಮ ತೆಗೆದುಕೋಬೇಕಾಗತ್ತೆ ಶಿಸ್ತಿನ ಕ್ರಮವನ್ನ ತೆಗೆದುಕೋಬೇಕಾಗತ್ತೆ ಇಲ್ಲಾಂದ್ರೆ ಪಕ್ಷಕ್ಕೆ ಅದು ಮುಳುವಾಗುತ್ತೆ ಓಕೆ ಥ್ಯಾಂಕ್ ಯು ಮಧುಸೂದನ್ ಅವರೇ ಸುದ್ದಿಯೊಂದಿಗೆ ಮಾತನಾಡಿದ್ದಕ್ಕೆ